ಆತ್ಮೀಯ ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅರ್ಥಶಾಸ್ತ್ರದ ಟಾಪ್ 40 ಅತಿ ಉಪಯುಕ್ತ ಪ್ರಶ್ನೆಗಳು. ಈ ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 40 ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಬಗ್ಗೆ ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ. ರೈನ್ಬೋ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಎ ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಬಿ ಕೃಷಿ ಕ್ಷೇತ್ರ, ಸಿ ಮಾಹಿತಿ ತಂತ್ರಜ್ಞಾನ, ಡಿ ಗಣಿಗಾರಿಕಾ ಕ್ಷೇತ್ರ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಕೃಷಿ ಕ್ಷೇತ್ರ. ರೈನ್ಬೋ, ಅದರಲ್ಲಿರುವ ವಿವಿಧ ಬಣ್ಣಗಳು, ಹಸಿರು ಹಸಿರು ಕ್ರಾಂತಿ, ಆಹಾರ ಧಾನ್ಯಗಳು ಬಿಳಿ ಕ್ರಾಂತಿ, ಹಾಲು ಹಳದಿ ಕ್ರಾಂತಿ, ತೈಲ ಬೀಜಗಳು ನೀಲಿ ಕ್ರಾಂತಿ, ಮೀನುಗಾರಿಕೆ ನಂತಹ ವಿವಿಧ ಕೃಷಿ ಪದ್ಧತಿಗಳನ್ನು ಸೂಚಿಸುತ್ತದೆ. ಹೀಗಾಗಿ ರೈನ್ಬೋ ಕ್ರಾಂತಿಯ ಪರಿಕಲ್ಪನೆ ಬೆಳೆ ಕೃಷಿ, ತೋಟಗಾರಿಕೆ, ಅರಣ್ಯ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣ ಉದ್ಯಮದ ಸಮಗ್ರ ಬೆಳವಣಿಗೆಯಾಗಿದೆ. ಹೀಗಾಗಿ ಕೃಷಿ ಕ್ಷೇತ್ರ ಸರಿಯಾದ ಉತ್ತರ. ಎರಡು, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಈ ಕೆಳಗಿನ ಅಂಶದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಎ ರಾಷ್ಟ್ರೀಯ ಆದಾಯ, ಬಿ ತಲಾ ಪ್ರತಿ ವ್ಯಕ್ತಿ ಆದಾಯ, ಸಿ ನಿವ್ವಳ ದೇಶೀಯ ಉತ್ಪಾದನೆ, ಡಿ ರಾಷ್ಟ್ರೀಯ ಆದಾಯ ಹಾಗೂ ತಲಾ ಪ್ರತಿ ವ್ಯಕ್ತಿ ಆದಾಯ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ರಾಷ್ಟ್ರೀಯ ಆದಾಯ ಹಾಗೂ ತಲಾ ಪ್ರತಿ ವ್ಯಕ್ತಿಯ ಆದಾಯದ ಆಧಾರದ ಮೇಲೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸಲಾಗುತ್ತದೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ನೈಜ ಅಳತೆ ಕೋಲಾಗಿ ರಾಷ್ಟ್ರೀಯ ಆದಾಯ ತಲಾ ಆದಾಯವನ್ನು ಗುರುತಿಸಬಹುದು. ಮೂರು, ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತವನ್ನು ನಿಗದಿಸುವವರು ಎ ಭಾರತ ಸರ್ಕಾರ, ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಡಿ ನೀತಿ ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. ಇದು ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತವನ್ನು ನಿಗದಿಪಡಿಸುತ್ತದೆ. ನಾಲ್ಕು, ಕೇಂದ್ರ ಸರ್ಕಾರದ ಆದಾಯ ಕೊರತೆ ಎಂದರೆ ಎ ಒಟ್ಟು ಆದಾಯವು ಒಟ್ಟು ಖರ್ಚುಗಳಿಗಿಂತ ಹೆಚ್ಚಾಗಿರುವುದು, ಬಿ ಒಟ್ಟು ಖರ್ಚುಗಳ ಮೇಲೆ ಆದಾಯ ಸ್ವೀಕೃತಿಗಳ ಹೆಚ್ಚುವರಿ, ಸಿ ಆದಾಯ ಸ್ವೀಕೃತಿಗಳಿಗಿಂತ ಆದಾಯ ವೆಚ್ಚ ಹೆಚ್ಚಾಗಿರುವುದು, ಡಿ ನಿವ್ವಳ ಎರವಲುಗಳಿಗೆ ಸಮಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಆದಾಯ ಸ್ವೀಕೃತಿಗಳಿಗಿಂತ ಆದಾಯ ವೆಚ್ಚ ಹೆಚ್ಚಾಗಿರುವುದನ್ನು ಆದಾಯ ಕೊರತೆ ಎಂದು ಕರೆಯುತ್ತವೆ. ಹಣಕಾಸಿನ ಕೊರತೆಯು ಅದರ ಖರ್ಚಿಗೆ ಹೋಲಿಸಿದರೆ ಸರ್ಕಾರದ ಆದಾಯದಲ್ಲಿನ ಕೊರತೆಯಾಗಿದೆ. ಹಣಕಾಸಿನ ಕೊರತೆಯನ್ನು ಹೊಂದಿರುವ ಸರ್ಕಾರವು ತನ್ನ ಸಾಧನಗಳನ್ನು ಮೀರಿ ಖರ್ಚು ಮಾಡುತ್ತಿದೆ ಎಂದರ್ಥ. ಐದು, ವಿಶ್ವ ಅಭಿವೃದ್ಧಿ ವರದಿಯನ್ನು ಸಿದ್ಧಪಡಿಸುವವರು ಎ ವಿಶ್ವ ಆರ್ಥಿಕ ಫೋರಂ, ಬಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಸಿ ವಿಶ್ವ ಬ್ಯಾಂಕ್, ಡಿ ವಿಶ್ವ ವ್ಯಾಪಾರ ಸಂಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ವಿಶ್ವ ಬ್ಯಾಂಕ್. ಇದು ವಿಶ್ವ ಅಭಿವೃದ್ಧಿ ವರದಿಯನ್ನು ಸಿದ್ಧಪಡಿಸುತ್ತದೆ. ಆರು, ಭಾರತದ ಅರ್ಥವ್ಯವಸ್ಥೆಯನ್ನ ಬಹಳ ಸೂಕ್ತವಾಗಿ ಹೀಗೆ ವಿವರಿಸಲಾಗಿದೆ. ಎ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಬಿ ಸಮಾಜವಾದಿ, ಸಿ ಮಿಶ್ರ ಅರ್ಥವ್ಯವಸ್ಥೆ, ಡಿ ಉದ್ಯಮ ಅರ್ಥವ್ಯವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಮಿಶ್ರ ಅರ್ಥವ್ಯವಸ್ಥೆ. ಏಕೆಂದರೆ ಉತ್ಪಾದನಾ ವಿಧಾನದ ಮೇಲೆ ಸಾರ್ವಜನಿಕ ಒಡೆತನದ ಜೊತೆಗೆ ಖಾಸಗಿ ಒಡೆತನ ಕೂಡ ಸಹಿತ ಭಾರತದಲ್ಲಿ ಅಸ್ತಿತ್ವದಲ್ಲಿರುವುದರಿಂದ ಇದು ಮಿಶ್ರ ಅರ್ಥವ್ಯವಸ್ಥೆಯನ್ನು ಪದವನ್ನು ಬಳಸಿ ಭಾರತೀಯ ಅರ್ಥವ್ಯವಸ್ಥೆಯನ್ನು ಸೂಕ್ತವಾಗಿ ವಿವರಿಸಬಹುದು. ಏಳು, 12ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎ 2005 ಎರಡು ಸಾವಿರದ 10, ಬಿ 2007 ಎರಡು ಸಾವಿರದ 12, ಸಿ 2012 ಎರಡು ಸಾವಿರದ 17, ಡಿ 2017 ಎರಡು ಸಾವಿರದ 22. ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, 2012 2017 ಅವಧಿ 12ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಾಗಿದೆ. ಪ್ರಸ್ತುತ NDA ಸರ್ಕಾರ ಪಂಚವಾರ್ಷಿಕ ಯೋಜನೆಗಳ ರಚನೆಯನ್ನು ನಿಲ್ಲಿಸಿದೆ. ಆದ್ದರಿಂದ 12ನೇ ಪಂಚವಾರ್ಷಿಕ ಯೋಜನೆಯನ್ನು ಭಾರತದ ಕೊನೆಯ ಪಂಚವಾರ್ಷಿಕ ಯೋಜನೆ ಎಂದು ಕರೆಯಲಾಗುತ್ತದೆ. ಎಂಟು, ಸಂವೇದನಾ ಸೂಚ್ಯಾಂಕವು ಈ ಕೆಳಕಂಡ ವ್ಯವಹಾರಗಳ ಏರಿಳಿತವನ್ನು ಅಳೆಯುತ್ತದೆ. ಎ ರಾಷ್ಟ್ರೀಕೃತ ಬ್ಯಾಂಕುಗಳ ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆ, ಬಿ ಬಂಡವಾಳದ ಮಾರುಕಟ್ಟೆ ಅಥವಾ ಷೇರು ಮಾರುಕಟ್ಟೆ, ಸಿ ವಿದೇಶಿ ವಿನಿಮಯ ಮಾರುಕಟ್ಟೆ ಮತ್ತು ಟ್ರೆಷರಿ ಬಿಲ್ಗಳು, ಡಿ ಉತ್ಪನ್ನ ಮಾರುಕಟ್ಟೆ ಮತ್ತು ಗುಣಕ ಮಾರುಕಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಬಂಡವಾಳದ ಮಾರುಕಟ್ಟೆ ಅಥವಾ ಷೇರು ಮಾರುಕಟ್ಟೆ. ವ್ಯವಹಾರಗಳ ಏರಿಳಿತವನ್ನು ಸಂವೇದನಾ ಸೂಚ್ಯಾಂಕ ಅಳೆಯುತ್ತದೆ. ಸಂವೇದನಾ ಸೂಚ್ಯಾಂಕ, ಇದನ್ನು ಸೆನ್ಸಿಟಿವಿಟಿ ಇಂಡೆಕ್ಸ್, ಸೆನ್ಸೆಕ್ಸ್ ಅಂತಲೂ ಕರೆಯುತ್ತಾರೆ. ಅಧಿಕೃತವಾಗಿ ಇದನ್ನು S&P BSE ಸೆನ್ಸೆಕ್ಸ್ ಎಂದು ಕರೆಯಲ್ಪಡ್ತಕ್ಕಂಥ ಈ ಸೂಚ್ಯಾಂಕ ವಿನಿಮಯ ಕೇಂದ್ರದ ಪಟ್ಟಿಯಲ್ಲಿ ಮಾಡಲಾದ ಭಾರತೀಯ ಆರ್ಥಿಕತೆಯ ಪ್ರಮುಖ ಕ್ಷೇತ್ರಗಳಲ್ಲಿ 30 ಅಗ್ರಗಣ್ಯ ಮತ್ತು ಆರ್ಥಿಕವಾಗಿ ಸುಸ್ಥಿರವಾದ ಕಂಪನಿಗಳ ಕಾರ್ಯಕ್ಷಮತೆಯನ್ನು ಸೆರೆಹಿಡಿಯುತ್ತದೆ. ಒಂಬತ್ತು, ತಲಾ ಆದಾಯವನ್ನು ಲೆಕ್ಕ ಮಾಡುವುದು ಹೇಗೆಂದರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ರಾಷ್ಟ್ರೀಯ ಆದಾಯವನ್ನು ಜನಸಂಖ್ಯೆಯಿಂದ ಭಾಗಿಸುವುದರಿಂದ. ಒಟ್ಟು ರಾಷ್ಟ್ರೀಯ ವರಮಾನವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಸರಾಸರಿ ಆದಾಯವೇ ತಲಾ ವರಮಾನ ಅಥವಾ ತಲಾ ಆದಾಯ. ಹತ್ತು, ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಕೃಷಿಯ ಪಾಲು ಎ ಸ್ಥಿರವಾಗಿದೆ, ಬಿ ನಿರಂತರವಾಗಿ ಹೆಚ್ಚಳವಾಗಿದೆ, ಸಿ ಇಳಿಮುಖವಾಗಿದೆ, ಡಿ ಹೆಚ್ಚಳ ಮತ್ತು ಇಳಿಕೆ ಮಿಶ್ರವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಇಳಿಮುಖವಾಗಿದೆ. ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಕೃಷಿಯ ಪಾಲು ನಿರಂತರವಾಗಿ ಇಳಿಮುಖವಾಗ್ತಾ ಇದೆ. ಹನ್ನೊಂದು, ಆರ್ಥಿಕ ಸಮೀಕ್ಷೆ 2020 ಪ್ರಕಾರ 2019 ವರ್ಷವು ಯಾವ ಘಟನೆಯ ಸುವರ್ಣ ಮಹೋತ್ಸವವನ್ನು ಗುರುತಿಸಿದೆ?
ಎ ಪಿಎಸ್ಯು ಖಾಸಗೀಕರಣ, ಬಿ ಬ್ಯಾಂಕ್ ಕ್ಯಾಪಿಟಲೈಸೇಷನ್, ಸಿ ಬ್ಯಾಂಕ್ ರಾಷ್ಟ್ರೀಕರಣ, ಡಿ ಸಿಪಿಎಸ್ಇ ಹೂಡಿಕೆ ಹಿಂತೆಗೆತ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಬ್ಯಾಂಕ್ ರಾಷ್ಟ್ರೀಕರಣ. 2019ನೇ ವರ್ಷವು ಬ್ಯಾಂಕ್ ರಾಷ್ಟ್ರೀಕರಣದ ಸುವರ್ಣ ಮಹೋತ್ಸವ ವರ್ಷವೆಂದು ಗುರುತಿಸಲಾಗಿದೆ. 12. ವಿವಾದ ಸೆ ವಿಶ್ವಾಸ ಯೋಜನೆ ಇದಕ್ಕೆ ಸಂಬಂಧಿಸಿದೆ. ಎ ಪರೋಕ್ಷ ತೆರಿಗೆ, ಬಿ ನೇರ ತೆರಿಗೆ, ಸಿ ನೇರ ಮತ್ತು ಪರೋಕ್ಷ ಎರಡು, ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ನೇರ ತೆರಿಗೆ. ಬಾಕಿ ಇರುವ ಆದಾಯ ತೆರಿಗೆ ಮೊಕದ್ದಮೆಗೆ ಸಂಬಂಧಿಸಿದಂತೆ ವಿವಾದ ಬಗೆಹರಿಸಲು 2020ರ ಕೇಂದ್ರ ಬಜೆಟ್ನಲ್ಲಿ ವಿವಾದ ಸೆ ವಿಶ್ವಾಸ ಯೋಜನೆಯನ್ನು ಘೋಷಿಸಲಾಯಿತು. ಈ ಯೋಜನೆ ನೇರ ತೆರಿಗೆಗೆ ಸಂಬಂಧಿಸಿದೆ. ವಿವಾದ ಸೆ ವಿಶ್ವಾಸ ಯೋಜನೆಯ ಉದ್ದೇಶ ಬಾಕಿ ಇರುವ ಆದಾಯ ತೆರಿಗೆ ಮೊಕದ್ದಮೆಯನ್ನು ಕಡಿಮೆ ಮಾಡುವುದಾಗಿದೆ. 13. ಈ ಕೆಳಗಿನ ಯಾವುದು ಭಾರತ ಸರ್ಕಾರದ ನೇರ ತೆರಿಗೆಯಾಗಿದೆ? ಎ ಸೀಮಾ ಸುಂಕ, ಬಿ ಸರಕು ಮತ್ತು ಸೇವಾ ತೆರಿಗೆ, ಸಿ ಮಾರಾಟ ತೆರಿಗೆ, ಡಿ ಕಾರ್ಪೊರೇಟ್ ತೆರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಕಾರ್ಪೊರೇಟ್ ತೆರಿಗೆ. ಇದು ಭಾರತ ಸರ್ಕಾರದ ನೇರ ತೆರಿಗೆಯಾಗಿದೆ. 14. ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸ್ಥೂಲ ದೇಶೀಯ ಉತ್ಪನ್ನದಲ್ಲಿನ ಸೇವಾ ಕ್ಷೇತ್ರದ ಪಾಲು ಎ ಹೆಚ್ಚಾಗುತ್ತಿದೆ, ಬಿ ಕಡಿಮೆ ಆಗುತ್ತಿದೆ, ಸಿ ಏರಿಳಿತವಾಗುತ್ತಿದೆ, ಡಿ ಸ್ಥಿರವಾಗುತ್ತಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಹೆಚ್ಚಾಗುತ್ತಿದೆ. ಸ್ಥೂಲ ದೇಶೀಯ ಉತ್ಪನ್ನದಲ್ಲಿ ಸೇವಾ ಕ್ಷೇತ್ರದ ಪಾಲು ನಿರಂತರವಾಗಿ ಹೆಚ್ಚಳವಾಗುತ್ತಿದೆ. 15. ಮ್ಯೂಚುವಲ್ ಫಂಡ್ಸ್ ಇದಕ್ಕೆ ಸಂಬಂಧಿಸಿದೆ. ಎ ವೈಯಕ್ತಿಕ ಹೂಡಿಕೆ, ಬಿ ಸಾರ್ವಜನಿಕ ಹೂಡಿಕೆ, ಸಿ ಒಟ್ಟಾಗಿ ಹೂಡಿಕೆ, ಡಿ ಖಾಸಗಿ ಹೂಡಿಕೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಒಟ್ಟಾಗಿ ಹೂಡಿಕೆ. ಪರಸ್ಪರ ಸಮಾನ ಉದ್ದೇಶದಿಂದ ಒಂದಿಷ್ಟು ಜನರು ಒಂದೆಡೆ ರೂಪಿಸಿದ ನಿಧಿಯೇ ಮ್ಯೂಚುವಲ್ ಫಂಡ್. 16. ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಈ ಕೆಳಗಿನ ಅಂಶ ಗಣನೆಗೆ ಬರುವುದಿಲ್ಲ. ಎ ಸಾಮಾಜಿಕ ಅಸಮಾನತೆ, ಬಿ ಜೀವನ ನಿರೀಕ್ಷೆ, ಸಿ ಶಿಕ್ಷಣ ಪ್ರಾಪ್ತಿ, ಡಿ ತಲಾ ಪ್ರತಿ ವ್ಯಕ್ತಿ ಆದಾಯ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಸಾಮಾಜಿಕ ಅಸಮಾನತೆ. ಇದು ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಗಣನೆಗೆ ಬರುವುದಿಲ್ಲ, ಏಕೆಂದರೆ ಮಾನವ ಅಭಿವೃದ್ಧಿ ಸೂಚಿಯು ಜೀವನ ನಿರೀಕ್ಷೆ ಅನುಸೂಚಿ, ಶಿಕ್ಷಣ ಪ್ರಾಪ್ತಿ ಅನುಸೂಚಿ ಮತ್ತು ನೈಜ ತಲಾ ಆದಾಯ ಅನುಸೂಚಿಯ ಸರಳ ಸರಾಸರಿಯಾಗಿದೆ. 17. ಅಭಿವೃದ್ಧಿಶೀಲ ಆರ್ಥಿಕ ವ್ಯವಸ್ಥೆಯ ಒಂದು ಲಕ್ಷಣ ಯಾವುದು? ಎ ಕೃಷಿ ಮುಖ್ಯ ಉದ್ಯೋಗ, ಬಿ ಉತ್ತಮ ಜೀವನ ಮಟ್ಟ, ಸಿ ಹೆಚ್ಚಿನ ಬಂಡವಾಳ ಹೂಡಿಕೆ ಮತ್ತು ಉತ್ಪಾದನೆ, ಡಿ ತಾಂತ್ರಿಕ ಮುನ್ನಡೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಕೃಷಿ ಮುಖ್ಯ ಉದ್ಯೋಗ. ಇದು ಅಭಿವೃದ್ಧಿಶೀಲ ಆರ್ಥಿಕ ವ್ಯವಸ್ಥೆಯ ಒಂದು ಲಕ್ಷಣವಾಗಿದೆ. 18. 12ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ವಿಷಯ ಎ ತ್ವರಿತ ಮತ್ತು ಸಮನ್ವಯ ಪ್ರಗತಿ, ಬಿ ತ್ವರಿತ ವೇಗ ಸುಸ್ಥಿರ ಮತ್ತು ಸಮನ್ವಯ ಪ್ರಗತಿ, ಸಿ ನ್ಯಾಯ ಮತ್ತು ಈಕ್ವಿಟಿಯೊಂದಿಗೆ ಬೆಳವಣಿಗೆ, ಡಿ ಬಡತನ ನಿರ್ಮೂಲನೆ ಮತ್ತು ತಾಂತ್ರಿಕ ಸ್ವಾವಲಂಬನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ತ್ವರಿತ ವೇಗ ಸುಸ್ಥಿರ ಮತ್ತು ಸಮನ್ವಯ ಪ್ರಗತಿ 12ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ವಿಷಯವಾಗಿದೆ. 19. ಭಾರತದಲ್ಲಿ ವಿದೇಶಿ ವಿನಿಮಯ ದಾಸ್ತಾನಿನ ಸಂರಕ್ಷಕ ಯಾರು? ಎ ವಿದೇಶಾಂಗ ಸಚಿವಾಲಯ, ಬಿ ಹಣಕಾಸು ಸಚಿವಾಲಯ, ಸಿ ಪ್ರಧಾನಮಂತ್ರಿಗಳು, ಡಿ ಭಾರತೀಯ ರಿಸರ್ವ್ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ. ಇದು ಭಾರತದಲ್ಲಿ ವಿದೇಶಿ ವಿನಿಮಯ ದಾಸ್ತಾನಿನ ಸಂರಕ್ಷಕವಾಗಿದೆ. 20. ಭಾರತವು ಹಸಿರು ಕ್ರಾಂತಿಯನ್ನ ಕಂಡದ್ದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ 4ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧಿಸಲಾದ ಅದ್ಭುತ ಮತ್ತು ರಚನಾತ್ಮಕ ಪ್ರಗತಿ ಹಸಿರು ಕ್ರಾಂತಿ. 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 1974 ಈ ಅವಧಿಯಲ್ಲಿ ಪರಿಣಾಮಕಾರಿ ಅನುಷ್ಠಾನವಾಯಿತು. ಇದು 2:2 ಮಾದರಿಯಲ್ಲಿ ಅನುಷ್ಠಾನ ಆಯಿತು. ಎರಡು ರಾಜ್ಯಗಳು ಅಂದರೆ ಪಂಜಾಬ್ ಮತ್ತು ಹರಿಯಾಣ, ಎರಡು ಬೆಳೆಗಳು ಗೋಧಿ ಮತ್ತು ಭತ್ತ, ಇಬ್ಬರು ವ್ಯಕ್ತಿಗಳು ಭಾರತದಲ್ಲಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಹಾಗೂ ಸಿ ಸುಬ್ರಹ್ಮಣ್ಯಂ. 21. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಸಮಗ್ರ ರಾಷ್ಟ್ರೀಯ ಉತ್ಪನ್ನ. ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ ಸಿಗುವುದೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. 22. ಒಂದು ವಸ್ತುವಿನ ಪೂರೈಕೆ ಮತ್ತು ಬೆಲೆಗಳು ಪರಸ್ಪರ ಎ ನೇರವಾದ ಸಂಬಂಧವನ್ನು ಹೊಂದಿರುತ್ತವೆ, ಬಿ ವಿರುದ್ಧವಾದ ಸಂಬಂಧವನ್ನು ಹೊಂದಿರುತ್ತವೆ, ಸಿ ಪ್ರಮಾಣಾನುಗುಣವಾದ ಸಂಬಂಧವನ್ನು ಹೊಂದಿರುತ್ತದೆ, ಡಿ ಸ್ಥಿರವಾದ ಸಂಬಂಧವನ್ನು ಹೊಂದಿರುತ್ತದೆ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ ನೇರವಾದ ಸಂಬಂಧವನ್ನು ಹೊಂದಿರುತ್ತದೆ. ಪೂರೈಕೆಯನ್ನು ವಿಶಿಷ್ಟವಾಗಿ ಬೆಲೆ ಮತ್ತು ಪೂರೈಕೆ ಮಾಡಿದ ಪ್ರಮಾಣದ ನಡುವಿನ ಒಂದು ನೇರ ಅನುಪಾತ ಸಂಬಂಧವಾಗಿ ನಿರೂಪಿಸಲಾಗುತ್ತದೆ. ಬೇರೆ ವಿಷಯಗಳು ಬದಲಾಗುತ್ತಿದ್ದರೆ ಬೇರೆ ಶಬ್ದಗಳಲ್ಲಿ ಹೇಳೋದಾದರೆ ಸರಕನ್ನು ಮಾರಾಟ ಮಾಡಬಲ್ಲ ಬೆಲೆ ಹೆಚ್ಚಿದಂತೆ ಉತ್ಪಾದಕರು ಅದನ್ನು ಇನ್ನೂ ಹೆಚ್ಚಾಗಿ ಪೂರೈಕೆ ಮಾಡುತ್ತಾರೆ. ಹೆಚ್ಚಿದ ಬೆಲೆ ಉತ್ಪಾದನೆಯನ್ನು ಹೆಚ್ಚಿಸಲು ಅನುಕೂಲ ಉಂಟು ಮಾಡುತ್ತದೆ. 23. 2020-21 ಬಜೆಟ್ನಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳಿಗಾಗಿ ಯಾವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಎ ಧನ್ಯಲಕ್ಷ್ಮಿ ಯೋಜನೆ, ಬಿ ನಾರಿಲಕ್ಷ್ಮಿ ಯೋಜನೆ, ಸಿ ಮಹಾಲಕ್ಷ್ಮಿ ಯೋಜನೆ, ಡಿ ವಿದ್ಯಾಲಕ್ಷ್ಮಿ ಯೋಜನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಧನ್ಯಲಕ್ಷ್ಮಿ ಯೋಜನೆ. 2020ರ ಬಜೆಟ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಧನ್ಯಲಕ್ಷ್ಮಿ
ಯೋಜನೆಯನ್ನ ಘೋಷಿಸಿದ್ದಾರೆ. ಇದು ಒಂದು ಗ್ರಾಮ ಶೇಖರಣ ಯೋಜನೆ, ಗ್ರಾಮ ಸಂಗ್ರಹಣ ಯೋಜನೆ ಆಗಿದ್ದು ಮಹಿಳಾ ಸ್ವಸಹಾಯ ಗುಂಪುಗಳು ನಡೆಸಲಿವೆ. 24 ಕೇಂದ್ರ ಬಜೆಟ್ 2020-21 ರ ಒಟ್ಟಾರೆ ವಿಷಯ ಏನು? ಎ ಆರ್ ನಾಗರಿಕ್ ಜಿದೇಗ, ಬಿ ಸುಲಭ ಜೀವನ ಈಸ್ ಆಫ್ ಲಿವಿಂಗ್, ಸಿ ಉಡೆ ದೇಶ ಕಾ ಆಮ್ ನಾಗರಿಕ್, ಡಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಔರ್ ಸಬ್ಕಾ ವಿಶ್ವಾಸ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಸುಲಭ ಜೀವನ ಈಸ್ ಆಫ್ ಲಿವಿಂಗ್. ಇದು ಒಟ್ಟಾರೆ ವಿಷಯದ ಮೇಲೆ ಕೇಂದ್ರ ಬಜೆಟ್ ಅನ್ನು ರಚಿಸಲಾಗಿದೆ. 25 2020-21 ರ ಬಜೆಟ್ನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಮಹತ್ವಾಕಾಂಕ್ಷೆಯ ಭಾರತದ ಒಂದು ಅಂಶವಲ್ಲ? ಎ ನೀರು, ಬಿ ಕೃಷಿ, ಸಿ ಶಿಕ್ಷಣ ಮತ್ತು ಕೌಶಲ್ಯಗಳು, ಡಿ ನವೀಕರಿಸಬಹುದಾದ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ನವೀಕರಿಸಬಹುದಾದ ಶಕ್ತಿ. ಏಕೆಂದರೆ ಮಹತ್ವಾಕಾಂಕ್ಷೆಯ ಭಾರತ ಆರೋಗ್ಯ, ಶಿಕ್ಷಣ ಮತ್ತು ಸಮಾಜದ ಎಲ್ಲ ವರ್ಗದವರಿಗೆ ಉತ್ತಮ ಉದ್ಯೋಗಗಳ ಪ್ರವೇಶದೊಂದಿಗೆ ಉತ್ತಮ ಜೀವನ ಮಟ್ಟವನ್ನು ನೀಡುವುದಾಗಿದೆ. ಇಂತಹ ಮಹತ್ವಾಕಾಂಕ್ಷೆ ಭಾರತದ ಮೂರು ಅಂಶಗಳೆಂದರೆ ಕೃಷಿ, ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿ, ನೀರು ಮತ್ತು ನೈರ್ಮಲ್ಯ, ಶಿಕ್ಷಣ ಮತ್ತು ಕೌಶಲ್ಯಗಳು. 26 ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಜನರ ಉದ್ಯೋಗ ಮಾಡುವುದು ಈ ಕೆಳಗಿನ ಕ್ಷೇತ್ರದಲ್ಲಿ: ಎ ಪ್ರಾಥಮಿಕ ಕ್ಷೇತ್ರ, ಬಿ ದ್ವಿತೀಯ ಕ್ಷೇತ್ರ, ಸಿ ಸೇವಾ ಕ್ಷೇತ್ರ, ಡಿ ಉತ್ಪಾದನಾ ಕ್ಷೇತ್ರ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಪ್ರಾಥಮಿಕ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಜನರು ಉದ್ಯೋಗ ಮಾಡುತ್ತಿದ್ದಾರೆ. 27 ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು: ಎ ವಿ ಕೆ ಆರ್ ವಿ ರಾವ್, ಬಿ ಅಬ್ದುಲ್ ಅಜೀಜ್, ಸಿ ಎಂ ಗೋವಿಂದ ರಾವ್, ಡಿ ಹನುಮಂತ ರಾವ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ವಿ ಕೆ ಆರ್ ವಿ ರಾವ್. 1867-68 ರಲ್ಲಿ ದಾದಾಬಾಯಿ ನವರೋಜಿಯವರು ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿದರು. ಆದರೆ 1931-32 ರಲ್ಲಿ ವಿ ಕೆ ಆರ್ ವಿ ರಾವ್ ಅವರು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ ವ್ಯಕ್ತಿಯಾಗಿದ್ದಾರೆ. 28 ಭಾರತದಲ್ಲಿ ಹಣಕಾಸು ನೀತಿಯನ್ನು ಅನುಷ್ಠಾನಗೊಳಿಸುವವರು ಯಾರು? ಎ ಕೇಂದ್ರ ಸರ್ಕಾರ, ಬಿ ಭಾರತೀಯ ರಿಸರ್ವ್ ಬ್ಯಾಂಕ್, ಸಿ ನೀತಿ ಆಯೋಗ, ಡಿ ಹಣಕಾಸು ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ. ಇದು ಭಾರತದಲ್ಲಿ ಮಾನಿಟರಿ ಪಾಲಿಸಿಯನ್ನು ಅನುಷ್ಠಾನಗೊಳಿಸುತ್ತದೆ. 29 ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿ ವರದಿ ಮೊದಲು ಸಿದ್ಧಪಡಿಸಿದ ವರ್ಷ: ಎ 1995, ಬಿ 1999, ಸಿ 2003, ಡಿ 2007. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ 1999. ರಾಜ್ಯದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೊದಲ ವರದಿ 1999ರಲ್ಲಿ ಮತ್ತು ಎರಡನೇ ವರದಿ 2005ರಲ್ಲಿ ಪ್ರಕಟಗೊಂಡಿದೆ. 30 2019-20 ರ ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತದಲ್ಲಿ ಆಹಾರದ ತಟ್ಟೆಯ ಅರ್ಥಶಾಸ್ತ್ರವನ್ನು ವಿವರಿಸಲು ಯಾವ ಪದವನ್ನು ಬಳಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ತಾಲಿನೋಮಿಕ್ಸ್. ಆರ್ಥಿಕ ಸಮೀಕ್ಷೆ 2020 ಭಾರತದಲ್ಲಿ ಒಂದು ತಟ್ಟೆ ಆಹಾರದ ಅರ್ಥಶಾಸ್ತ್ರವನ್ನು ವಿವರಿಸಲು ತಾಲಿನೋಮಿಕ್ಸ್ ಎಂಬ ಪದವನ್ನು ಬಳಸಿದೆ. ಭಾರತದಲ್ಲಿ ತಾಲಿಗೆ ಅಂದರೆ ಒಂದು ಪ್ಲೇಟಿಗೆ ಒಬ್ಬ ವ್ಯಕ್ತಿ ಪಾವತಿಸಿದ ಬೆಲೆಯ ಮೇಲೆ ಅದು ಬೆಳಕು ಚೆಲ್ಲುತ್ತದೆ. 31 2020-21 ಸಾಲಿನ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ತೆರಿಗೆಯನ್ನು ರದ್ದುಪಡಿಸಲಾಗಿದೆ? ಎ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ, ಬಿ ಲಾಭಾಂಶ ವಿತರಣಾ ತೆರಿಗೆ, ಸಿ ಕಾರ್ಪೊರೇಟ್ ತೆರಿಗೆ, ಡಿ ಚಿನ್ನದ ಮೇಲಿನ ತೆರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಲಾಭಾಂಶ ವಿತರಣಾ ತೆರಿಗೆ. ಭಾರತೀಯ ಈಕ್ವಿಟಿ ಮಾರುಕಟ್ಟೆ ಆಕರ್ಷಣೆಯನ್ನು ಹೆಚ್ಚಿಸಲು ಮತ್ತು ದೊಡ್ಡ ವರ್ಗದ ಹೂಡಿಕೆದಾರರಿಗೆ ಪರಿಹಾರವನ್ನು ನೀಡುವ ಸಲುವಾಗಿ ಹಣಕಾಸು ಸಚಿವರು ಲಾಭಾಂಶ ವಿತರಣಾ ತೆರಿಗೆಯನ್ನು ತೆಗೆದುಹಾಕಿದ್ದಾರೆ. 32 ಭಾರತದಲ್ಲಿ ವ್ಯಾಪಾರ, ಕೈಗಾರಿಕೆ, ಆರ್ಥಿಕ ಮತ್ತು ಹಣಕಾಸು ವಲಯಗಳಲ್ಲಿ ಪ್ರಮುಖ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದ ವರ್ಷ: ಎ 1991, ಬಿ 1996, ಸಿ 1998, ಡಿ 2000. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಸಾರಿ ಆಯ್ಕೆ ಎ 1991. 1991ರ ಜುಲೈ 24 ಹೊಸ ಆರ್ಥಿಕ ನೀತಿ ಮತ್ತು ಹೊಸ ಕೈಗಾರಿಕಾ ನೀತಿ ಘೋಷಣೆ ಮಾಡಲಾಗಿದ್ದು ಇದರಲ್ಲಿ ಉದಾರೀಕರಣ, ಜಾಗತೀಕರಣ ಹಾಗೂ ಖಾಸಗೀಕರಣದ ತಂತ್ರಗಳನ್ನು ಹೊಂದಿತ್ತು. 33 ಸಾರ್ವಜನಿಕ ಸಾಲ ಎಂದರೆ: ಎ ಸಾರ್ವಜನಿಕರು ಎತ್ತುವ ಸಾಲ, ಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಎತ್ತುವ ಸಾಲ, ಸಿ ರಾಷ್ಟ್ರೀಕೃತ ಬ್ಯಾಂಕುಗಳು ಎತ್ತುವ ಸಾಲ, ಡಿ ಸರ್ಕಾರ ಎತ್ತುವ ಸಾಲ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಸರ್ಕಾರ ಎತ್ತುವ ಸಾಲವನ್ನು ಸಾರ್ವಜನಿಕ ಸಾಲ ಎಂದು ಕರೆಯುತ್ತಾರೆ. 34 ಕೆಳಗಿನವುಗಳಲ್ಲಿ ಯಾವುದು ವಿಶೇಷ ಆರ್ಥಿಕ ವಲಯ ಎಸ್ಇಝಡ್ ನ ಉದ್ದೇಶವಾಗಿಲ್ಲ? ಎ ಕೃಷಿ ಹಾಗೂ ಕೈಗಾರಿಕೆಗಳನ್ನು ಉತ್ತೇಜಿಸುವುದು, ಬಿ ಸರಕು ಹಾಗೂ ಸೇವೆಗಳ ರಫ್ತನ್ನು ಉತ್ತೇಜಿಸುವುದು, ಸಿ ಪೂರಕ ಆರ್ಥಿಕ ಚಟುವಟಿಕೆಗಳನ್ನು ಸೃಷ್ಟಿಸುವುದು, ಡಿ ಮೂಲಸೌಕರ್ಯ ಅಭಿವೃದ್ಧಿಗೊಳಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಕೃಷಿ ಹಾಗೂ ಕೈಗಾರಿಕೆಗಳನ್ನು ಉತ್ತೇಜಿಸುವುದು ವಿಶೇಷ ಆರ್ಥಿಕ ವಲಯದ ಉದ್ದೇಶವಾಗಿಲ್ಲ. ಇದರ ಮುಖ್ಯ ಉದ್ದೇಶಗಳು ಹೆಚ್ಚುವರಿ ಆರ್ಥಿಕ ಚಟುವಟಿಕೆಗಳ ಸೃಷ್ಟಿ, ಸರಕು ಸೇವೆಗಳ ರಫ್ತು ಉತ್ತೇಜನ, ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹ, ಉದ್ಯೋಗಾವಕಾಶಗಳ ಸೃಷ್ಟಿ, ಮೂಲಸೌಕರ್ಯ ಅಭಿವೃದ್ಧಿಯಾಗಿದೆ. 35
ಆರ್ಥಿಕ ಸಮೀಕ್ಷೆ 2019-20 ರ ವ್ಯಾಪಕ ವಿಷಯ ಯಾವುದು? ಎ ನಿರುದ್ಯೋಗ, ಬಿ ಸಂಪತ್ ಸೃಷ್ಟಿ, ಸಿ ಕೈಗಾರಿಕಾ ಸುಧಾರಣೆಗಳು, ಡಿ ಸ್ಟಾರ್ಟ್ಅಪ್ ಇನ್ನೋವೇಷನ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಸಂಪತ್ ಸೃಷ್ಟಿ. ಆರ್ಥಿಕ ಸಮೀಕ್ಷೆ 2019-20 ರ ವ್ಯಾಪಕ ವಿಷಯವೆಂದರೆ ಸಂಪತ್ತು ಸೃಷ್ಟಿ ಹಾಗೂ ನೀತಿ ಆಯ್ಕೆಗಳು. 36. ಭಾರತದ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಇದು ಒಳಪಡುವುದಿಲ್ಲ. ಎ ವಿದೇಶಿ ಕರೆನ್ಸಿಗಳು, ಬಿ ಚಿನ್ನ, ಸಿ ಬೆಳ್ಳಿ, ಡಿ ವಿಶೇಷ ಡ್ರಾಯಿಂಗ್ ಹಕ್ಕುಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಬೆಳ್ಳಿ. ವಿದೇಶಿ ವಿನಿಮಯ ದಾಸ್ತಾನುವಿನಲ್ಲಿ ಚಿನ್ನ, ವಿಶೇಷ ಸ್ವೀಕಾರದ ಹಕ್ಕುಗಳು, ಸಾಲ ಪತ್ರಗಳು, ವಿದೇಶಿ ಕರೆನ್ಸಿ ಸೇರಿರುತ್ತವೆ, ಆದರೆ ಬೆಳ್ಳಿ ಸೇರಿರುವುದಿಲ್ಲ. 37. ಈ ಕೆಳಗಿನವುಗಳಲ್ಲಿ ಯಾವ ದೇಶವು G20 ಸದಸ್ಯತ್ವ ಪಡೆದಿಲ್ಲ? ಎ ಬ್ರೆಜಿಲ್, ಬಿ ಚೀನಾ, ಸಿ ಪಾಕಿಸ್ತಾನ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಪಾಕಿಸ್ತಾನ. ಇದು G20 ಸದಸ್ಯತ್ವ ಪಡೆದಿಲ್ಲ. 38. ಪುನರ್ಬಳಕೆಗೆ ಬರಬಲ್ಲ ಸಂಪನ್ಮೂಲದ ಸರಿಯಾದ ಜೋಡಿಯನ್ನು ಗುರುತಿಸಿ. ಎ ಸೌರಶಕ್ತಿ ಮತ್ತು ಅಣುಶಕ್ತಿ ಖನಿಜಗಳು, ಬಿ ಕಬ್ಬಿಣದ ಅದಿರು ಮತ್ತು ಉಬ್ಬರವಿಳಿತಗಳ ಶಕ್ತಿ, ಸಿ ಬಾಕ್ಸೈಟ್ ಮತ್ತು ಗಾಳಿ ಶಕ್ತಿ, ಡಿ ಮಾನವ ಶಕ್ತಿ ಸಂಪನ್ಮೂಲ ಮತ್ತು ಜಲಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಮಾನವ ಶಕ್ತಿ ಸಂಪನ್ಮೂಲ ಮತ್ತು ಜಲಶಕ್ತಿ. ಇದು ಪುನರ್ಬಳಕೆಗೆ ಬರಬಲ್ಲ ಸಂಪನ್ಮೂಲವಾಗಿದೆ. 39. ವಿಶ್ವ ವ್ಯಾಪಾರ ಸಂಸ್ಥೆ ಇದರ ಪ್ರಧಾನ ಕಚೇರಿಯು ಯಾವ ದೇಶದ ಯಾವ ನಗರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಸ್ವಿಟ್ಜರ್ಲ್ಯಾಂಡ್. ದೇಶದ ಜಿನೀವಾ ನಗರದಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆ ಇದರ ಪ್ರಧಾನ ಕಚೇರಿ ಇದೆ. 40. ಕರ್ನಾಟಕ ರಾಜ್ಯ ಆದಾಯವನ್ನು ಅಧಿಕೃತವಾಗಿ ಅಂದಾಜು ಮಾಡುವವರು? ಎ ಕೇಂದ್ರ ಸಾಂಖ್ಯಿಕ ಸಂಸ್ಥೆ, ಬಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಸಿ ರಾಷ್ಟ್ರೀಯ ಸ್ಯಾಂಪಲ್ ಸರ್ವೆ ಆಯೋಗ, ಡಿ ರಾಷ್ಟ್ರೀಯ ಸಾಂಖ್ಯಿಕ ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ. ಇದು ಕರ್ನಾಟಕ ರಾಜ್ಯ ಆದಾಯವನ್ನು ಅಧಿಕೃತವಾಗಿ ಅಂದಾಜು ಮಾಡುತ್ತದೆ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.